ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಸಂದರ್ಶಿಸುವುದಕ್ಕೆ ಬಹಳ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನ ಆಲಿಸುತ್ತಿರುವ ನೀವೆಲ್ಲರೂ ಕೂಡ ಆಶೀರ್ವದಿಸಲ್ಪಟ್ಟವರು. ಯಾಕೆಂದರೆ ನಾವು ಈ ಒಂದು ಗುಡ್ ಫ್ರೈಡೇ ದಿನಕ್ಕೆ, ಅಂದರೆ ಶುಭ ಶುಕ್ರವಾರ ದಿನಕ್ಕೆ ನಾವು ಹತ್ತಿರವಾಗುತ್ತಿರುವಾಗ ದೇವರು ಒಂದು ವಾಕ್ಯದಿಂದ ನಮ್ಮನ್ನು ಬಲಪಡಿಸ್ತಾ ಇದ್ದಾರೆ. ಏನೆಂದರೆ ಕೀರ್ತನೆಗಾರನೊಂದು ವಾಕ್ಯದಲ್ಲಿ ಹೇಳ್ತಾ ಇದ್ದರೆ, ಕೀರ್ತನೆ 103:3, ಆತನು ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವವನು. ಹಲ್ಲೆಲೂಯ. ಪ್ರಿಯ ದೈವ ಜನರೇ, ವಾಕ್ಯ ಹೇಳ್ತಾ ಇದೆ ಆತನು ನಿನ್ನ ಎಲ್ಲಾ ಅಪರಾಧಗಳನ್ನು ಕ್ಷಮಿಸುವವನು. ಹೌದು ಪ್ರಿಯ ದೈವ ಜನರೇ, ಯಾಕೆ ಯೇಸು ಸ್ವಾಮಿ ಶಿಲುಬೆಯ ಮರಣವನ್ನು ಆತನು ಸಹಿಸಿಕೊಳ್ಳಬೇಕಾಗಿತ್ತು? ಪ್ರಿಯ ದೈವ ಜನರೇ, ಆತನು ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುವುದಕ್ಕೆ, ನಾವು ಮಾಡುವ ತಪ್ಪುಗಳನ್ನು, ನಾವು ಮಾಡಿರುವ ಎಲ್ಲ ಅಪರಾಧಗಳಿಗೋಸ್ಕರ ಆತನು ಆ ಶಿಲುಬೆಯ ಮರಣವನ್ನು ವಹಿಸಿಕೊಂಡನು. ಆತನು ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತವನ್ನು ಸುರಿಸಿದ್ದಾರೆ. ಯಾತಕ್ಕೋಸ್ಕರ ಅಂದರೆ ನಮ್ಮ ಅಪರಾಧಗಳನ್ನು ಕ್ಷಮಿಸುವುದಕ್ಕೆ. ಹೌದು ಪ್ರಿಯ ದೈವ ಜನರೇ, ಇವತ್ತು ಯೇಸು ಸ್ವಾಮಿ ಬಳಿಯಲ್ಲಿ ನೀವು ಬರ್ತಾ ಇದ್ದೀರಾ ಅಂದರೆ ಆತನು ಮೊದಲು ನಿಮ್ಮ ಎಲ್ಲ ಅಪರಾಧಗಳನ್ನು ಕ್ಷಮಿಸುವ ದೇವರು. ಆದರೆ ಮನುಷ್ಯರನ್ನು ನಾವು ಗಮನಿಸುವಾಗ, ನಾವೇನಾದರೂ ಮನುಷ್ಯರ ಬಳಿ ಹೋಗ್ತಾ ಇದ್ರೆ ಅವರು ನಮ್ಮ ನೆಗೆಟಿವ್ನ, ಅಂದರೆ ನಮ್ಮ ಬಲಹೀನ ಕಾರ್ಯಗಳನ್ನು ಮೊದಲು ಗಮನಿಸಿ, ಅಯ್ಯೋ ನೀನು ಅಂಥವನು, ನೀನು ಇದನ್ನು ಮಾಡ್ತಿದ್ದಲ್ವಾ, ನೀನು ಹೀಗೆ ಜೀವಿಸ್ತಿದ್ದೆ ಅಲ್ವಾ ಅಂತ ಅವರು ನಮ್ಮ ಅಪರಾಧಗಳನ್ನು, ನಮ್ಮ ಬಲಹೀನತೆಯನ್ನು ಆತನ ನೋಡಿ ಅವರೇನು ಮಾಡ್ತಾರೆ, ನಮ್ಮನ್ನು ದೂರ ತಳ್ತಾರೆ. ಆದರೆ ಪ್ರಿಯ ದೈವ ಜನರೇ, ನೀವು ಯೇಸು ಸ್ವಾಮಿ ಬಳಿಯಲ್ಲಿ ಬರುವಾಗ ಮೊದಲು ಯೇಸು ಸ್ವಾಮಿ ನಿಮ್ಮ ಅಪರಾಧಗಳನ್ನು ನೋಡಿ, ನಿಮ್ಮ ಬಲಹೀನತೆಗಳನ್ನು ನೋಡಿ ಆತನೇನು ಮಾಡ್ತಾನೆ, ಅದನ್ನು ಕ್ಷಮಿಸುವಂಥ ದೇವರಾಗಿದ್ದಾರೆ. ಹೀಗಿರುವಾಗ ಪ್ರಿಯ ದೈವ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ಯೇಸುವಿನ ಬಳಿ ಬಂದಿರುವ ನೀವೆಲ್ಲರೂ ಕೂಡ ಒಂದನ್ನು ಆಲೋಚಿಸಬೇಕು. ಯೇಸು ಸ್ವಾಮಿ ನಿಮ್ಮ ಅಪರಾಧಗಳನ್ನು ಕ್ಷಮಿಸಿದ್ದಾರೆ. ಹೀಗಿರುವಾಗ ಆತನ ಶಿಲುಬೆಯ ಮರಣವನ್ನು ನಾವು ನೆನಪು ಮಾಡಿಕೊಳ್ಳುವಾಗ, ನಾವು ಒಂದನ್ನು ನೆನಪು ಮಾಡಿಕೊಳ್ಳಬೇಕು, ಆ ಶಿಲುಬೆ ಅದು ನನ್ನ ಅಪರಾಧವನ್ನು ಹೊತ್ತಿಕೊಂಡಿದೆ, ಅಲ್ಲಿರುವ ಯೇಸು ಸ್ವಾಮಿ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ ಅಂತ ನಾವು ನಂಬುವಂಥವರಾಗಬೇಕು. ಎರಡನೇದಾಗಿ, ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಯೇಸು. ಹೌದು ಪ್ರಿಯ ದೈವ ಜನರೇ, ಇವತ್ತು ನಿಮ್ಮ ಜೀವಿತಗಳಲ್ಲಿ ಏನಾದರೂ ಅನಾರೋಗ್ಯಗಳು ಉಂಟಾ, ಆ ರೋಗಗಳನ್ನೆಲ್ಲ ವಾಸಿ ಮಾಡುವುದಕ್ಕೆ ಯೇಸು ಸ್ವಾಮಿಗೆ ಶಕ್ತಿಯುಂಟು. ಆತನು ಅಲ್ಲಿ ಗಾಯವನ್ನು ಅನುಭವಿಸಿದ್ದು ನಮ್ಮ ರೋಗಗಳನ್ನು ಗುಣ ಮಾಡುವುದಕ್ಕೋಸ್ಕರವೇ. ಆತನ ಬಾಸುಂಡೆಗಳಿಂದಲೇ ಇವತ್ತು ನಾವು ಗುಣವಾಗಿದ್ದೇವೆ. ಹೀಗಿರುವಾಗ ಆತನ ಬಳಿಯಲ್ಲಿ ಬರುವವರಿಗೆ ಪಾಪ ಕ್ಷಮಾಪಣೆ ಉಂಟು ಮತ್ತು ರೋಗ ಸೌಖ್ಯ ಉಂಟು. ಹೀಗಿರುವಾಗ ಯೇಸು ಸ್ವಾಮಿಗೆ ಮುಂಜಾನೆ ವೇಳೆಯಲ್ಲಿ ನಾವು ವಂದನೆ ಸಲ್ಲಿಸೋಣ. ಯೇಸಯ್ಯ, ಹೌದು ನನ್ನ ಅಪರಾಧಗಳನ್ನು ಕ್ಷಮಿಸಿದ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ನನ್ನ ರೋಗಗಳನ್ನು ವಾಸಿ ಮಾಡಿರುವ ಕರ್ತನೆ, ನಿಮಗೆ ವಂದನೆ ಅಂತ ನಾವು ಪ್ರಾರ್ಥಿಸೋಣವೇ. ಕರ್ತನಾದ ಯೇಸಯ್ಯ, ನಿಮಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನೀನು ಪರಿಶುದ್ಧ ದಿನದಲ್ಲಿ ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ನೀನು ಒಬ್ಬನೇ ಪರಿಶುದ್ಧನು. ಅಪ್ಪ, ನನ್ನ ವಾಕ್ಯದಲ್ಲಿ ಕೂಡ ನೀನು ಮಾತನಾಡಿದ ಹಾಗೆ ನಮ್ಮ ಅಪರಾಧಗಳನ್ನು ಕ್ಷಮಿಸುವುದಕ್ಕೋಸ್ಕರ ಅಪ್ಪ ನೀನು ಶಿಲುಬೆಯ ಮರಣವನ್ನು ಅನುಭವಿಸಿದ್ದೀರಾ. ಹೌದು ಕರ್ತ, ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ಅಪ್ಪ ನಮ್ಮ ಅಪರಾಧಗಳನ್ನು ಕ್ಷಮಿಸುವ ದೇವರೇ, ನಿಮಗೆ ಸ್ತೋತ್ರ. ಅಪ್ಪ, ನಮ್ಮ ರೋಗಗಳನ್ನು, ಸಮಸ್ತ ರೋಗಗಳನ್ನು ವಾಸಿ ಮಾಡುವ ಕರ್ತನೇ, ನಿಮಗೆ ಸ್ತೋತ್ರ. ಪ್ರಿಯ ಮಕ್ಕಳ ಜೀವಿತವನ್ನು ಆಶೀರ್ವದಿಸು, ಅವರ ರೋಗಗಳನ್ನು ಗುಣಪಡಿಸು, ಅವರ ಅಪರಾಧಗಳನ್ನು ಕ್ಷಮಿಸಿರಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಮ್ಮನ್ನು ಸಂಪರ್ಕಿಸಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. God bless you.